नमस्कार स्नेहितरे, नंदी टीवी मत्तोंदु इंटरेस्टिंग वीडियो के स्वागत। वास्तुशास्त्र आधार मेले निर्मिसलाद मनेयु शांति मत्तु संपत्तन्न तरुत्तदे। अदक्कागि मनेयन्न कट्टुवाग अथवा नेलेसुवाग वास्तुविगे यावागलू हेच्चिन प्रामुख्यतेयन्नु नीडलागुत्तदे। हेच्चिनवरु तम्म अनुकूलक्के तक्कंते मनेयल्लि एल्लि बेकादरू एनन्नादरू इडुत्तारे। आदरे वास्तुशास्त्रद प्रकार हागे माडुवुदु सरियल्ल। ವಸ್ತುಗಳನ್ನು ಸರಿಯಾದ ದಿಕ್ಕಿನಲ್ಲಿ ಇರಿಸಿದಾಗ ಒಳ್ಳೆಯ ಫಲಿತಾಂಶವನ್ನು ಪಡೆಯಬಹುದು, ಆದರೆ ತಪ್ಪು ದಿಕ್ಕಿನಲ್ಲಿ ಇರಿಸಲಾದ ವಸ್ತುಗಳು ಕೆಟ್ಟ ಫಲಿತಾಂಶಗಳನ್ನು ನೀಡುತ್ತವೆ। ಹಾಗೂ ವಾಸ್ತುವಿನ ಪ್ರಕಾರ ತಿಳಿಯಬಹುದಾದ ವಿಚಾರಗಳು ಏನು ಎನ್ನುವುದನ್ನು ತಿಳಿಯೋಣ। ಅದಕ್ಕೂ ಮುನ್ನ ನಮ್ಮ ಚಾನೆಲ್ನ ಇಂಟರೆಸ್ಟಿಂಗ್ ಮಾಹಿತಿಯನ್ನು ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ। ನಮ್ಮ ಚಾನೆಲ್ನ ಪ್ರತಿಯೊಂದು ವಿಡಿಯೋವನ್ನು ಮೊದಲು ನೋಡಬೇಕಾದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ। ಪ್ರತಿಯೊಂದು ಮನೆಯಲ್ಲೂ ಇರಲೇಬೇಕಾದ ವಸ್ತುವೆಂದರೆ ಅದು ಕಸದ ತೊಟ್ಟಿ। ಅದರಿಂದ ವರಹೋಮುವ ಶಕ್ತಿಯು ನಿಮ್ಮ ಮನೆಯ ಹಾದಿಯನ್ನು ಬದಲಾಯಿಸುತ್ತದೆ। ಅನಗತ್ಯ ಮತ್ತು ಅನುಪಯುಕ್ತ ವಸ್ತುಗಳನ್ನು ಎಸೆಯಲು ಡಸ್ಟ್ ಬಿನ್ ಅನ್ನು ಬಳಸಲಾಗುತ್ತದೆ। ಇದು ಮನೆಯಿಂದ ತ್ಯಾಜ್ಯವನ್ನು ತೆಗೆದು ಹಾಕುವ ಸಾಧನವಾಗಿದೆ। ವಾಸ್ತು ಪ್ರಕಾರ ಕೆಲವು ನಿರ್ದಿಷ್ಟ ಸ್ಥಳದಲ್ಲಿ ಮಾತ್ರ ಕಸವನ್ನು ಹಾಕುವುದು ಅಥವಾ ಎಸೆಯುವುದು ಮುಂತಾದ ಚಟುವಟಿಕೆಗಳನ್ನು ಕೈಗೊಳ್ಳಬೇಕು। ತಪ್ಪು ದಿಕ್ಕಿನಲ್ಲಿ ಅಥವಾ ತಪ್ಪು ಸ್ಥಳದಲ್ಲಿ ಕಸದ ಬುಟ್ಟಿಯನ್ನು ಇರಿಸಿದರೆ ನಿಮ್ಮ ಮನೆಯಿಂದ ತ್ಯಾಜ್ಯದೊಂದಿಗೆ ಧನಾತ್ಮಕ ಶಕ್ತಿಯು ಹರಿಯುತ್ತದೆ। ನಿಮ್ಮ ಮನೆಯ ಶೈಕ್ಷಣಿಕ ವಲಯದಲ್ಲಿ ಡಸ್ಟ್ ಬಿನ್ ಹಾಕಿದರೆ ಮನೆಯಲ್ಲಿರುವ ಮಕ್ಕಳು ಅಧ್ಯಯನದಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಾರೆ। ಅದೇ ರೀತಿ ಕಸದ ಬುಟ್ಟಿಯು ಬೆಡ್ರೂಮ್ನಲ್ಲಿದ್ದರೆ ಅದು ವೈಯಕ್ತಿಕ ಸಂಬಂಧಗಳಿಗೆ ಅಡ್ಡಿಯಾಗುವುದಲ್ಲದೆ ವೃತ್ತಿಪರ ಸಂಬಂಧಗಳ ಮೇಲೆ ಕೆಟ್ಟ ಪರಿಣಾಮಗಳನ್ನು ಬೀರುತ್ತದೆ। ವೃತ್ತಿಪರರು ಗ್ರಾಹಕರನ್ನು ಕಳೆದುಕೊಳ್ಳಲು ಪ್ರಾರಂಭಿಸುತ್ತಾರೆ। ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಜನರು ತಮ್ಮ ಮೇಲಾಧಿಕಾರಿಗಳ ಅಥವಾ ಸಹೋದ್ಯೋಗಿಗಳೊಂದಿಗೆ ತಪ್ಪು ತಿಳುವಳಿಕೆಗಳನ್ನು ಸೃಷ್ಟಿಸಿಕೊಳ್ಳಬಹುದು, ಅವರ ಪ್ರಗತಿಯಲ್ಲಿ ಅಡೆತಡೆಗಳು ಉಂಟಾಗುತ್ತವೆ। ಮತ್ತೊಂದೆಡೆ ಡಸ್ಟ್ಬಿನ್ ಪೂರ್ವ ಆಗ್ನೇಯ ದಕ್ಷಿಣ ನೈಋತ್ಯ ಮತ್ತು ಪಶ್ಚಿಮ ವಾಯುವ್ಯ ದಿಕ್ಕುಗಳಲ್ಲಿದ್ದರೆ ವೃತ್ತಿಪರ ಅವಕಾಶಗಳು ಮತ್ತು ಅದೃಷ್ಟವನ್ನು ನೀಡುತ್ತದೆ। ಯಾವ ದಿಕ್ಕುಗಳಲ್ಲಿ ಡಸ್ಟ್ಬಿನ್ ಇಡಬಾರದು ಎನ್ನುವುದನ್ನು ನೋಡೋಣ। ಈಶಾನ್ಯ ಈ ದಿಕ್ಕಿನಲ್ಲಿ ಕಸದ ಬುಟ್ಟಿ ಇಟ್ಟರೆ ಕುಟುಂಬದಲ್ಲಿ ಸೋಮಾರಿತನವನ್ನು ಉಂಟು ಮಾಡುತ್ತದೆ। ನೀವು ಎಲ್ಲಾ ಸಮಯದಲ್ಲೂ ವಿಷಯಗಳನ್ನು ಮುಂದೂಡಲು ಬಯಸುತ್ತೀರಿ, ಬದುಕಿನಲ್ಲಿ ಸಂಭ್ರಮ ಶಾಂತಿ ಇರುವುದಿಲ್ಲ। ಪೂರ್ವ ದಿಕ್ಕು ಈ ದಿಕ್ಕಿನಲ್ಲಿ ಕಸವನ್ನು ಇಡುವುದರಿಂದ ಇತರರೊಂದಿಗೆ ಸಂವಹನ ಅರ್ಥವಾಗದೇ ಇರಬಹುದು। ಜನರು ಆಗಾಗ್ಗೆ ತಮ್ಮ ಅಕ್ಕಪಕ್ಕದ ಮನೆಯವರೊಂದಿಗೆ ಅಥವಾ ಕೆಲಸದಲ್ಲಿ ಅಪಾಯಕ್ಕೆ ಒಳಗಾಗುತ್ತಾರೆ। ಈ ಕಾರಣಗಳಿಂದ ಉದ್ಯಮಿಗಳು ದೊಡ್ಡ ನಷ್ಟವನ್ನು ಎದುರಿಸುತ್ತಾರೆ ಮತ್ತು ಪ್ರಮುಖ ಸಂಪರ್ಕ ಕೊಂಡಿಗಳನ್ನು ಕಳೆದುಕೊಳ್ಳುತ್ತಾರೆ। ಆಗ್ನೇಯ ದಿಕ್ಕು ಕಸದ ಬುಟ್ಟಿಯನ್ನು ಈ ದಿಕ್ಕಿನಲ್ಲಿ ಇಡುವುದರಿಂದ ಸಂಪತ್ತು ನಿಮ್ಮ ಮನೆಗೆ ಬರದಂತೆ ತಡೆಯುತ್ತದೆ। ಈ ಮನೆಯ ನಿವಾಸಿಗಳು ಹೆಚ್ಚಿನ ಸಮಯ ಹಣದ ಕೊರತೆಯನ್ನು ಅನುಭವಿಸುತ್ತಾರೆ, ಹೀಗಾಗಿ ಏನಾದರೂ ಒಳ್ಳೆಯದು ಸಂಭವಿಸಿದಾಗ ಇದನ್ನು ತಡೆಯಲು ಕೆಲವು ಅಡಚಣೆಗಳು ಉಂಟಾಗುತ್ತವೆ। ಹಾಗಾಗಿ ಮೇಲೆ ತಿಳಿಸಿದಂಥ ದಿಕ್ಕಿನಲ್ಲಿ ಕಸದ ಬುಟ್ಟಿಯನ್ನು ಇಡುವುದು ಒಳಿತಲ್ಲ ಎಂದು ಹೇಳಲಾಗುತ್ತೆ। ಹಾಗಾಗಿ ನೀವು ಕಸದ ಬುಟ್ಟಿಯನ್ನು ಇಡುವುದಾದರೆ ಪೂರ್ವ ಆಗ್ನೇಯ ದಕ್ಷಿಣ ನೈಋತ್ಯ ಮತ್ತು ಪಶ್ಚಿಮ ವಾಯುವ್ಯ ದಿಕ್ಕುಗಳಲ್ಲಿ ಇಟ್ಟರೆ ಒಳಿತು ಎಂದು ಹೇಳಲಾಗುತ್ತೆ। ಎಸ್ ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಆಪ್ತರಿಗೂ ಶೇರ್ ಮಾಡುವುದನ್ನು ಮರೆಯಬೇಡಿ। ಈ ವಿಡಿಯೋ ನೋಡಿದ ನಿಮಗೆ ಆ ಭಗವಂತ ಸಕಲ ಸನ್ಮಂಗಲವನ್ನು ನೀಡಲಿ ಎಂದು ಕೋರುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ। ಈ ಮಾಹಿತಿ ಇಷ್ಟವಾದಲ್ಲಿ ಓಂ ನಮಃ ಶಿವಾಯ ಎಂದು ಕಾಮೆಂಟನ್ನು ಮಾಡಿ। ಸರ್ವೇ ಜನಃ ಸುಖಿನೋ ಭವಂತು। ಧನ್ಯವಾದಗಳು।